Ancak ses Martı. ನಾನು ಎಷ್ಟು ಅಂತ ಈ ಜಗತ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಹೇಳಿ. ಅಪ್ಸೆಟ್ ಅಪ್ಸೆಟ್ ಒಳಗಡೆ ಏನೇ ಮಾಡ್ತಾ ಇದೀಯಾ? ಬಾರ ಹೊರಗಡೆ. ಚಳಿ 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 ಚಳಿ. ಏನೇ ಬೆಳ ಬೆಳಕೇನ ಡುವೆಟ್? ನಿಮ್ಮ ಮುಸುಡಿಗೆ ಡುವೆಟ್ ಬೇರೆ ಕೇಡು. ಏನ್ರಿ ನಿಮ್ದು ಬೆಳ ಬೆಳಗ್ಗೆನ ಗೋಳು? ನಿಮ್ ಕೈಲಿ 3 ಗಂಟೆ ಹಾಕ್ಸ್ಕೊಂಡಾಗಿಂದ ಡೈಲಿ 3 ಗಂಟೆಗೆ ಎದ್ದಳದೇ ಐತೆ ನನ್ ಕತೆ. ಪ್ರಪಂಚ ಬೆಳಗ ಸೂರ್ಯನೇ ಬೆಳಗ್ಗೆ 5 ಗಂಟೆಗೆ ಎದ್ದು ಜಗತ್ತಿಗೆಲ್ಲ ಬೆಳಕೊಡ್ತಾನೆ ಅಂತಂದ್ರೆ ನಾ ಮನುಷ್ಯರು ಅವಂಗಿಂತ ಬೇಗ ಎದ್ದಳ ಬರ್ತೇನೆ. ಇಷ್ಟೊತ್ತಿಗೆ ಎದ್ದು ದಬ್ಬಕ್ಕಂತದ್ ಏನಿದೆಯೋ ಕಸ ಗುಡ್ಸೆ ರೀ. ಚೆನ್ನಾಗಿರೋನೆಲ್ಲ ನಾ ಎಷ್ಟು ಅಂತ ಗುಡ್ಸ್ಲಿ ರೀ? ಗುಡ್ಸಕ್ಕೆ ಕಸನಾದ್ರೂ ಇರ್ಬೇಕು ತಾನೆ? ಓ ಅದ ನಿಮ್ ಪ್ರಾಬ್ಲಮ್. ಈ ಕಸವಂತ ಗುಡ್ಸು ಗುಡ್ಸು ಗುಡ್ಸು. ಎಲ್ರು ಇರೋ ಕಸನ ಗುಡ್ಸಿದ್ರೆ ಇವ್ರು ಇಲ್ದಿರೋ ಕಸನ ಸೃಷ್ಟಿ ಮಾಡಿ ಕೆಲಸ ಕೊಡ್ತಾರೆ. ಕೇಳಿದ್ರೆ ವ್ಯಾಯಾಮ ಆಗುತ್ತೆ, ಆರೋಗ್ಯವೇ ಭಾಗ್ಯ ಅಂತ ಇಷ್ಟುದ್ದ ಭಾಷ ಬಗ್ಗಿದ್ದಾರೆ. ಲೇ ನೀ ಹೆಣ್ಮಕ್ಳಿಗೆ ಗೊಣಕ್ ತಾನೆ ಕೆಲಸ ಮಾಡಕ್ಕೆ ಬರಲ್ವೇನೆ? ಹೌದು 3 ಗಂಟೆ ಆದ್ರೂ ಪಕ್ಕದ ಮನೆ ಪಾಂಡವನ ಹೇಳ್ತಿಲ್ವಲ್ಲ. ಪಾಂಡ ಪಾಂಡ ಯಾರಪ್ಪ ಇಷ್ಟು ಚಡಿಲಿ? ಸಂತೋಷ ಅವ್ರೆ ನೀವಾ? ಏನ್ರಿ ಇಷ್ಟ ಬೆಳಗ್ಗೆ ಎಬ್ಬರಿಸ್ಬಿಟ್ಟಿದ್ದೀರಾ? ನೀ ಚೆನ್ನಾಗಿರ್ಲಿ ಅಂತ. ನಂಗೇನಾಗಿದೆ? ನಾನ್ ಚೆನ್ನಾಗಿದ್ದೀನಲ್ವಾ? ಏನ್ ಚೆನ್ನಾಗಿದ್ದೀನಿ ಪಿಂಡ. ಬುದ್ಧಿ ಇಲ್ದಿರೋ ಪ್ರಾಣಿ ಪಕ್ಷಿಗಳೇ ನಮಗಿಂತ ಬೇಗ ಎದ್ದಿರ್ತವೆ. ಅಂತದ್ರಲ್ಲಿ ನೀ ಬುದ್ಧಿ ಇರೋ ಮನುಷ್ಯ ಈಗ ಎದ್ದಿದೀಯ. ಈ ಜಗತ್ತಲ್ಲಿ ನೀ ಅಂತ ಕೆಲಸ ಮಾಡೋದು ಎರಡೇ ಎರಡು, ಒಂದು ಸೂರ್ಯ ಇನ್ನೊಂದು ಹೃದಯ. ಸೂರ್ಯ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಜಗತ್ತೇ ಕತ್ತಾಗುತ್ತೆ. ಹೃದಯ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನ್ ಜೀವನನೇ ನಿಂತೋಗುತ್ತೆ. ಅರ್ಥ ಆಯ್ತಾ? ಏನ್ ಸಂತೋಷ ಅವ್ರೆ, ಬೆಳಗ್ ಬೆಳಕೇನೆ ಎಬ್ಬಿಸ್ಬಿಟ್ಟು ಸೂರ್ಯ ಹೃದಯ ಅಂತಲೇ ತಲೆ ತಿಂತಿದ್ದೀರಲ್ಲ, ನಿಮ್ಮನೆಯಿಂದ ನಿಮ್ಗೇನಾಗ್ಬೇಕಾಗಿದೆ? ನಿಮ್ಮಿಂದ ನಮ್ಗೇನಾಗ್ಬೇಕಾಗಿಲ್ಲ. ಈ ವಯಸ್ಸಲ್ಲಿ ಕೈ ಕಾಲು ಚೆನ್ನಾಗಿ ಆಡ್ಸಿದ್ರೆ ಮುಂದೆ ಆರೋಗ್ಯವಾಗಿರ್ತೀರಾ ಅಂತ ಹೇಳ್ದೆ. ಬನ್ನಿ ವಾಕಿಂಗ್ ಹೋಗೋಣ. ವಾಕಿಂಗ ಲೈ ಶಿವ ಅಂತ ನಿದ್ರೆ ಮಾಡಿದ್ದವ್ರನ್ನ 3 ಗಂಟೆ ಲೆಪ್ಸಿ ವಾಕಿಂಗ್ ಹೋಗೋಣ ಅಂತೀಯಲ್ಲ, ನೀನೇನ್ ಮನುಷ್ಯನ ಇಲ್ಲ ಸೈ ಕಾಣೋ? ಜಗತ್ತೇ ನಿದ್ರೆ ಮಾಡ್ತಾ ಇದೆ ಕಾಣೋ. ಜಗತ್ ನಿದ್ರೆ ಮಾಡ್ತಿರೋದಕ್ಕೆ ಇವತ್ ಯಾವ ಕೊಡೆ ನೋಡಿದ್ರು ಬರೀ ಆಸ್ಪತ್ರೆ ಕಾಣ್ತಾ ಇರೋದು, ಆಸ್ಪತ್ರೆಯಲ್ಲಿ 1000 ಡಾಕ್ಟರ್ ಕಾಣ್ತಾ ಇರೋದು. ನಾವೆಲ್ಲಿ ಕಾಣಿಸ್ತಾ ಇದೀವಿ ಪಾಂಡು? ಪಾಂಡು ಈ ಜಗತ್ತು ಒಂದ್ಸಲ 3 ಗಂಟೆಗೆ ಎದ್ದು ಓಡ್ತು ಅಂತೋ, ಆಗ ಹುಡುಕ್ತೀವಂದ್ರು ಒಂದ್ ಆಸ್ಪತ್ರೆನೂ ಸಿಗಲ್ಲ, ಆಸ್ಪತ್ರೆಯಲ್ಲಿ 1000 ಡಾಕ್ಟರ್ ಸಿಗಲ್ಲ. ಜಗತ್ತೇ ಎದ್ದು ಓಡಿದ್ರು ಈ 3 ಗಂಟೆ ಚಳಿ ನಂಗೆ ಓಡಕ್ಕಾಗಲ್ಲ ಕಣ. ದಯವಿಟ್ಟು ನನ್ನ ಬಿಟ್ಬಿಡೋ ಪಾಂಡು. ಈ ದೇಹ ನಿನ್ನ ಏನ್ ಕೇಳಿದೆ ಪಾಂಡು? ದೇಹಿ ಅಂತ ಸ್ವಲ್ಪ ವ್ಯಾಯಾಮ ಕೇಳ್ತು. ಈ ದೇಹದ ಸಣ್ಣ ಆಚರಣೆ ತೀರ್ಸೋಕ್ ನಿಂಗೆ ಯೋಗಿತ್ತಲ್ಲ ಅಂದಮೇಲೆ ಈ ದೇಹ ನಿಂಗೆ ಯಾಕೆ ಬೇಕು ಪಾಂಡು? ಯಾಕೆ ಬೇಕು? ಏನಮ್ಮ ನಿನ್ ಗಂಡನ್ ಗೋಳು? ಏನ್ ಮಾಡ್ಲಿ ಅಣ್ಣ? ನಾನೇ 3 ಗಂಟೆಗೆ ಎಬ್ಸಿ ಕಸ ಗುಡ್ಸೋ ಕೆಲ್ಸಕ್ಕೆ ಹಾಕೋಣ. ಪಾಂಡು ಹೆಣ್ಮಕ್ಳ ಹತ್ರ ಏನ್ ಮಾತು? ಬಾ ವಾಕಿಂಗ್ ಹೋಗೋಣ. ರಂಗೋಲಿ ಗುಡ್ಸಿದ್ದಾಯ್ತು, ನಾನು ನಿನ್ ಮಲಗ್ಲ. ರಂಗೋಲಿ ಗುಡ್ಸಿದ್ದಾಯ್ತಾ? ಇನ್ನೊಂಚೂರು ಉಳಿದಿದೆ ಇರ್ಲಿ. ಈಗ ಮೈದಾ ಗುಡ್ಸು. ಬಾ ಪಾಂಡು ನಾ ವಾಕಿಂಗ್ ಹೋಗೋಣ. ನಿದ್ದೆ ಹೊಡಿತಾ ಇದೆಯಾ? ಪಾಂಡು
ಈ ಜನಗಳ ಗೋಳೆ ಇಷ್ಟು ತಿಂದು ತಿಂದು ಗುಡಾಣ ಬೆಳೆಸ್ತಾರೆ ಹೊರತು ಮನೆ ಮುಂದೆ ಒಂದು ಗಿಡ ಬೆಳೆಸಲ್ಲ. ಗುಡಾಣ ಬೆಳೆಸಿದ್ರೆ ರೋಗ ಬರುತ್ತೆ, ಅದೇ ಮನೆ ಮುಂದೆ ಒಂದು ಗಿಡ ಬೆಳೆಸಿದ್ರೆ ಆಕ್ಸಿಜನ್ ಸಿಗುತ್ತೆ ಅನ್ನೋ ಚಿಕ್ಕ ಲಾಜಿಕ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ನಮ್ಮ ದೌರ್ಭಾಗ್ಯ. ಪಾಂಡು 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 ಇಷ್ಟು ಬೇಗ ಕೂತಾ ಇದೀಯ? ಗಂಟೆ ಚಳಿ ನಂಗೆ ಹೋಳಕ್ಕಾಗಲ್ಲ ಗಂಟೆ, ದಯವಿಟ್ಟು ನನ್ನ ಬಿಟ್ಬಿಡ. ಏನ್ ಮಾತಾಡ್ತಾ ಇದೀಯಾ ಪಾಂಡು? ನಾನೇನತ್ರ ನಿನ್ನ ಹತ್ರ ಕೋಟಿ ಕೇಳದ್ನ ಇಲ್ಲ ನಿನ್ನ ಬೋಟಿ ಕೇಳದ್ನ ಪಾಂಡು? ನಿನ್ ತರ ನೀವು ಕೆಲವ್ರ ಮಕ್ಕಳನ್ನ ರೇಲ್ಸ್ ಅಲ್ಲಿ ಬಿಟ್ಟು ಪ್ರತಿದಿನ ಒಂದೇ ಕಡೆ ಕುತ್ಕೊಂಡು ಚಪ್ಪಾಳೆ ತೊಟ್ಟಕ್ಕೂ ಒದ್ದಾಡ್ತಾ ಇದಾರೆ ಪಾಂಡು. ಏನ್ ಮುಖ ನೋಡಕತ್ತೀರಿ? ನಿಮ್ಗ ನಿಮ್ಗ ಹೇಳಕತ್ತಿದ್ದ ನೋಡ್ರಲ್ಲಿ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಇದರಲ್ಲಿ ನೀಗಾ ಇಡು ಇದರಲ್ಲಿ ನೀಗಾ ಇಡು. ಮನೆಯಲ್ಲಿ ರವ ಇದೆ ತಾನೆ? ಬೀಸೋಣ ಕಾಲ ಕಣೆ, ಉಪ್ಪಿಟ್ಟು ಮಾಡ್ಕೊಡ್ತಿ ಏನಂತ ಕೇಳ್ದೆ. ಮಾಡ್ಕೊಡ್ತೀನಿ ಬನ್ನಿ ಬನ್ನಿ. ರೆಡಿ ರೆಡಿ, ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋಣ. ಒಳಗಡೆ ಮಲಗೋರಣ್ಣ? ಹೌದಣ್ಣ, ಡೈಲಿ ಮೂರ್ ಗಂಟೆಗೆ ಹೇಳ್ತಾರೆ ಮತ್ತೆ ಏಳು ಗಂಟೆಗೆ ಮಲ್ಕೊಂಡ್ ಬಿಡ್ತಾರೆ. ಮೂರ್ ಗಂಟೆಗೆ ಎತ್ತಿ ಮತ್ತೆ ಏಳು ಗಂಟೆಗೆ ಮಲ್ಕೊಂತಾನ ಮನುಷ್ಯ ಅಲ್ಲಮ್ಮ. ಸೈಕೋ ಸೈಕೋ ನನ್ ಮಗ. ಅಯ್ಯಯ್ಯೋ, ನಾನ್ ಮಾತ್ರ ಅವ್ರನ್ನ ಎಬ್ಸಲ್ಲಣ್ಣ. ಈಗೇನಾದ್ರೂ ನಾನು ಅವ್ರನ್ನ ಎಬ್ಸ್ದೆ ಅನ್ಕೊಳ್ಳಿ, 10 kg ಅವ್ರಿಗೆ ಕಳ್ತಂದು 10 kilometers ಹೊರ್ದು ತೀರ ಪೂರ್ತಿ ಐ ಕಂಡಿರಂಗ್ ಮಾಡ್ಬಿಡ್ತಾರಣ್ಣ. ನಾನು ಕರಿತೀನಿ ಬಿಡು. ಸಂತೋಷ ಅಲ್ಲೇ ಸಂತೋಷ. ತಂದೆ ನಿದ್ರೆ ಮಾಡಕ್ಕೂ ಬಿಡಲ್ಲ. ಏನ್ ಪಾಂಡು ನಿಮ್ ಪ್ರಾಬ್ಲಮ್? ಸಂತೋಷ, 3 ಗಂಟೆಗೆ ಹಚ್ಚಿ ರೋಡಲ್ಲಿ ಬೆಳೆಸ್ಬಿಟ್ಟು ಹೋಗಿದ್ಯಲ್ಲ, ವ್ಯಾಯಾಮ ಮಾಡು, ಆರೋಗ್ಯವಾಗಿತ್ಯ, ಗಿಡ ಬೆಳೆಸು, ಗುಡನ ಬೆಳೆಸ್ಬೇಡ ಅಂತ ಇಷ್ಟು ದೊಡ್ಡ ಉಪದೇಶ ಮಾಡಿ ನೀನಾಗ ಮಲ್ಕೊಂಡಿದ್ಯಲ್ಲ, ಇದ್ಯಾ ನ್ಯಾಯನೋ? ನೋಡ್ಕೊಂಡು 7 ಗಂಟೆ ಜಾಗಿಂಗ್ ಮಾಡೋದಿದ್ದು ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ, 7 ಗಂಟೆ ಮಲ್ಕೊಂಡಿದ್ದು ನನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ. ಈಗ ಮಲ್ಕ, ಈಗ ಮಲ್ಕೊಂಡ್ರೆ ಆಫೀಸ್ಗೆ ನಿಮ್ಮ ಅಪ್ಪ ಹೋಗ್ತಾನ. ನೋಡ್ ಪಾಂಡು, ಆಫೀಸ್ ಅನ್ನೋ ನಿನಗ್ ಸಂಬಂಧಪಟ್ಟಿದ್ದು, ಆರೋಗ್ಯನ ನನಗ್ ಸಂಬಂಧಪಟ್ಟಿದ್ದು. ನೀನ್ ಆರೋಗ್ಯದ ಬಗ್ಗೆನೇ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದ್ಮೇಲೆ ನಿನ್ನ ಆಫೀಸ್ ಬಗ್ಗೆ ನಾನ್ಯಾಕ್ ತಲೆ ಕೆಡ್ಸ್ಕೊಳ್ಳಿ ಪಾಂಡು? ಮಲಗಿರೋರ್ನ ಗಲಾಟೆ ಮಾಡಿ ಎಬ್ಸಿದೀಯಲ್ಲ, ನಿಮ್ ಬುದ್ಧಿ ಇಲ್ವಾ? ಇದು ಬೇಕು ಕಣ, ನಂಗೆ ಇನ್ನು ಬೇಕು, ನಂಗೆ ಇನ್ನು ಬೇಕು. ಮಲಗಿರೋ ಹೋಗ ಇನ್ನೊಬ್ರು ಹೆಚ್ಚಿದ್ರೆ ಅವ್ರನ್ನ ರಕ್ತ ಕಳ್ಸೋಷ್ಟು ಕೋಪ ಬರ್ತಿತ್ತು ನಂಗೆ. ಏನ್ ಲಕ್ಕ ಟೀ ಪುಡಿ ಚಲ್ಲ ನಾನ್ ಮಾತ್ರ ಈ ಭಯ ಇರ್ಲಿ, ಸ್ಟ್ರಾಂಗ್ ಟೀ ಮಾಡ್ಕೊಂಬ್ರಿ. ಹಂಗೆ ನಿದ್ದೆ ಬರ್ತಾ ಇದೆ, ಮಾಡ್ಕೊಳ್ತೀನಿ. ಕೇಳ್ತಿಲ್ವಾ? ಕೇಳಿಸ್ತೀರಿ? ಅವ್ರೆಕಾಯಿ ತಗೊಂಡು ತಗೊಂಡಿರಿ. ಒಂದೊಂದ ಕಟ್ಲಿ ತುಂಬಿಸು. ಹೌದು, 3 ಗಂಟೆ ಅದನ್ನ ಪಕ್ಕದ ಮನೆ ಪಾಂಡು ನೆದ್ದಿಲ್ವಲ್ಲ, ಇನ್ನೇ ತಾನೇ ಆರೋಗ್ಯದ ಬಗ್ಗೆ 1/2 ಗಂಟೆ ಪಾಠ ಮಾಡಿದ್ದೀನಿ. ಏನ್ ಲೆಟ್ರು ಬಿದ್ದಿದೆ? ಅಪ್ಪ ಮರ್ಯಾದೆ
ಅನಿಸ್ತ ಸಂತೋಷ. ಮಾನವಂತ ಸಂತೋಷ. ಚೆನ್ನಾಗಿರುತ್ತೆ ಅಂತ ಗಿಣಿ ಕೇಳ್ದಂಗೆ ಹೇಳಿದೆಪ್ಪ. ಹಾ ಕೇಳ್ದೆ, ಹಾಗೆ ಹಾಕ್ಸ್ಕೊಂಬಿಡ್ರು.